राधे राधे नन्न रसी राधे। ನೂರು ವರ್ಷ ಚೆನ್ನಾಗಿರಪ್ಪ, ಎದ್ದೇಳು ಎದ್ದೇಳು. ನಿಮ್ಮಪ್ಪ ನನಗೆ ತುಂಬಾ ಪರಿಚಯ. ಇಂದ್ರಾಣಿ ಸಂತೋಷ್ ಭಾವ ಇದೇ ಹೆಸರಲ್ವಾ ಅವತ್ ಹೇಳಿದ್ದು? ನೀ ಇಂದ್ರಾಣಿ ವೈದ್ಯವ್ರ ಅಕ್ಕ ಇಂದ್ರಾಣಿ ಒಬ್ರೇನಾ? ಇದ್ರೂ ಇರ್ಬೋದು ಲಾವಣ್ಯ. ದುರ್ಗಾಪುರ ಇಲ್ಲೇ ಹತ್ತಿರದಲ್ಲಿದೆ ಅಂತ ಅವತ್ತು ಮಾತಾಡ್ತಾ ಇದ್ರಲ್ವಾ? ದೊಡಪ್ಪ ಹೇಳ್ತಿದ್ರಲ್ಲ ಅಂತ ಇವ್ರೇನಾ? ಗೊತ್ತಿಲ್ಲ ಮಮ್ಮಿ, ಅವ್ರ ಹೆಸರಷ್ಟೇ ಗೊತ್ತು, ಮುಖ ಗೊತ್ತಿಲ್ಲ, ನೋಡಿಲ್ಲ ನಾನು. ಏ ಲಾವಣ್ಯ, ಎಲ್ಲಿ ಹೋಗ್ತಿದ್ಯಾ? ವೈದೇಹಿ ಅವ್ರ ಅಕ್ಕ ಇಂದ್ರಾಣಿ ಅವ್ರೇನಾ ಅಂತ ಕೇಳ್ಕೊಂಡ್ ಬರ್ತೀನಿ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ನಂಗ್ ಗೊತ್ತು, ನೀನು ಮತ್ತೆ ನಿನ್ ಗಂಡ ಅಗಸ್ತ್ಯನ ಸಾಯಿಸೋದಿಕ್ಕೆ ಕಾಯ್ತಾ ಇದ್ದೀರಾ ಅಂತ ನಂಗ್ ತುಂಬಾ ಚೆನ್ನಾಗ್ ಗೊತ್ತು. ಆ ಇಂದ್ರಾಣಿ ರಾಕ್ಷಸಿ ಅವತ್ ಭಾವ ಹೇಳಿದ್ ನೆನ್ಪಿಲ್ವಾ? ಅವಳು ಅವರಿಬ್ಬರ ಮೇಲೆ ಇರೋ ಕೋಪಕ್ಕೆ ನಾವೆಲ್ಲರೂ ಇಲ್ಲಿದ್ದೀವಿ ಅಂತ ಗೊತ್ತಾಗಿ ನಮ್ಮನ್ನು ಕೊಂದು ಬಿಡ್ತಾಳೆ. ಸುಮ್ನೆ ಇದ್ರೆ ಸರಿ, ಹಾ ಸರಿ. ಅಕ್ಕ, ಲಾಯರ್ ಆಫೀಸಿಂದ ಫೋನ್ ಬಂದಿತ್ತು, ಬೇಗ ಬರ್ಬೇಕಂತೆ. ಸರಿ ಹೊರಡೋಣ. ಫೋನ್ ಮಾಡ್ತಾನೆ. ಹಲೋ, ಅಗಸ್ತ್ಯ ಸಂತೆಪಳ್ಳಕ್ಕೆ ಬಂದಿದ್ದಾನ? ಯಾಕೆ ಕೇಳ್ತಿದ್ಯಾಪ್ಪಲ್ಲ? ಬಂದಿದ್ದಾನೋ ಇಲ್ವೋ ಅದ್ನೇಳಿ. ಹೌದು, ನಮ್ಮ ಪರಿಚಯದವ್ರ ಮದುವೆ ಇತ್ತು, ಅದಕ್ಕೆ ಅಲ್ಲಿ ಬಂದಿದ್ದಾನೆ. ಅಯ್ಯೋ ದೇವ್ರೆ, ಏನಾಯ್ತು ಬಾಲ, ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಇಂದ್ರಾಣಿ ಮಗ ಅಭಿ ಗೊತ್ತಾಗ್ಬಿಟ್ಟಿದೆ ಅಗಸ್ತ್ಯ ಬಂದಿದ್ದಾನಂತ, ಅವನು ಹುಡುಕ್ತಾ ಇದ್ದಾನೆ ಸಾಯಿಸ್ತೀನಿ ಅಂತ. ಬಾಲ ಏನಾದ್ರೂ ಮಾಡು, ಬಾಲ ಹೇಗಾದ್ರೂ ಮಾಡಿ ಅಗಸ್ತ್ಯನ ಸೇವ್ ಮಾಡು. ಟ್ರೈ ಮಾಡ್ತೀನಿ ಸರ್, ಅಭಿಗೆ ತಲೆ ಕೆಟ್ಟರೆ ಅವನ್ ಏನ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಸರ್. ಸರಿ ಸರ್, ಮತ್ತೆ ಫೋನ್ ಮಾಡ್ತೀನಿ. ಏನಾಯ್ತು ಅಗಸ್ತ್ಯನ್ ನೋಡ್ದೆ? ಅಣ್ಣ ಈಗಷ್ಟೇ ಹೊಡೆದು ಬಿಟ್ಟು ಹೋದಣ್ಣ. ಯಾವ ಕಡೆ ಹೋದ? ಯಾವ ಕಡೆ ಹೋದ ಅಂತ ಗೊತ್ತಾಗ್ಲಿಲ್ಲ ಅಣ್ಣ, ಆದ್ರೆ ಈ ಕಡೆ ಏನು ಬಂದ್ರು? ಒಂದ್ ಕೆಲಸ ನೆಟ್ಟಕ್ ಮಾಡ್ಕೊಳ್ಳೋಲ್ಲ ನನಗೆ. ಎಷ್ಟೊತ್ತಾಯ್ತು? ಈಗಷ್ಟೇ ಹೋದಣ್ಣ. ಎಲ್ಲೂ ತಪ್ಸ್ಕೋಬಾರ್ದು, ಇವತ್ತೆಲ್ಲೂ ತಪ್ಸ್ಕೋಬಾರ್ದು ಅವನು. ಯಾವ ಕಲರ್ ಬಟ್ಟೆ ಹಾಕಿದ್ದ ಅಣ್ಣ? ಅವ್ನ್ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದ, ಮತ್ತೆ ಬ್ಲಾಕ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದ. ಅವನ ಜೊತೆ ಒಬ್ಳು ಹುಡುಗಿನ ಇದ್ಲು, ಅವ್ಳು ಬ್ಲಾಕ್ ಕಲರ್ ಸೀರೆ ಉಟ್ಕೊಂಡಿದ್ಲಣ್ಣ. ಸರ್, ಒಂದು ಪ್ರಾಬ್ಲಮ್ ಆಗಿದೆ. ಏಯ್, ಒಳಗಡೆ ಹೋಗಿ ಕೆಲಸ ಏನು ಅಂತ ನೋಡೋ, ನಮ್ದೇ ದೊಡ್ಡದಾಗಿದೆ.
ನೀವ? ನನ್ ಯಾರೋ ಅನ್ಕೊಂಡ್ಬಿಟ್ಟಿದ್ದೆ. ಮಿಸ್ಟರ್ ಬಾಲ, ನೀವೇನಿಲ್ಲಿ? ನಮ್ ಕಡೆಯವ್ರದೊಂದು ಮದುವೆ ಇತ್ತು, ಅದಕ್ಕೆ ಬಂದಿದ್ದೆ. ನೀವೇನಿಲ್ಲಿ? ನನ್ ಪಿ ಎ ಶ್ರೇಯಾ ಅಂತ ಇದ್ದಾರೆ, ಅವ್ರ ಮದ್ವೆ ಇವತ್ತು ಮಿಸ್ಟರ್ ಬಾಲ, ಅದಕ್ಕೆ ಬಂದಿದ್ವಿ. ಬಟ್ ತಪ್ಪ ಜಾಗಕ್ಕೆ ಬಂದಿದೀವಿ ಅಂತ ಅನ್ಸುತ್ತೆ. ಬರ್ತಿದ್ದ ಹಾಗೆ ಯಾರೋ ರೌಡಿಗಳು ಅಗಸ್ತಿನ ಮೇಲೆ ಅಟ್ಯಾಕ್ ಮಾಡಿದ್ರು ಬಾಲಣ್ಣ. ರೌಡಿಗಳ? ತಪ್ಸ್ಕೊಂಡು ಹೋಗೋಣ ಅಂತ ಇದ್ರೆ ಬಾಗ್ಲಲ್ಲೇ ನಿಂತಿದ್ದಾರೆ ಮಿಸ್ಟರ್ ಬಾಲ. ಏನ್ ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಮ್ ಮೇಲೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಬಾಲ, ಒಂದ್ ಸಮಸ್ಯೆ ಆಗಿದೆಯಲ್ಲಪ್ಪ. ಸಮಸ್ಯೆನ? ಏನ್ ಗುರುಗಳ? ಇನ್ನೂ ಒಂದ್ ಜೋಡಿನೇ ಬಂದಿಲ್ಲಲ್ಲಪ್ಪ. ರುದ್ರ, ಲಾಯರ್ ಮನೆ ಗೊತ್ತಲ್ಲ, ಅಲ್ಲಿಗೆ. ಇದೇನಕ್ಕ ಇದ್ದಕ್ಕಿದ್ದ ಹಾಗೆ ಲಾಯರ್ ಆಫೀಸ್ಗೆ? ಇದು ನಿನ್ ಮಗಳ ಕೊಟ್ಟ ಐಡಿಯಾ. ಮೇಘಾನ, ಅವಳು ಲಾಯರ್ ಹತ್ರ ಹೋಗು ಅಂದ್ಲ? ಇಲ್ಲ, ಅವಳು ಆಡಿದ ಮಾತು ನನ್ನ ತಲೆನಲ್ಲಿ ಗುಣಿ ಅಂತಿದೆ. ಆ ಶನಿಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ಲಲ್ಲ. ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ವಂತೆ, ಏನೇನೋ ಮಾತಾಡ್ತಾಳಂತೆ, ಮನೆಯಲ್ಲಿ ಇವಳೊಬ್ಬಳಿಗೆ ಕಾಳಜಿ. ಆದ್ರೆ ಅದಕ್ಕೂ ನಾವು ಲಾಯರ್ ಆಫೀಸ್ಗೆ ಹೋಗೋದಕ್ಕೂ ಏನ್ ಸಂಬಂಧ? ಆ ವೈದ್ಯ ಹೇಗೆ ತಲೆ ಸರಿ ಇಲ್ಲ, ಅವಳಿಗೆ ಅವಳ ಮನಸ್ಸಿನ ಮೇಲೆ ಇಡ್ತಾ ಇಲ್ಲ ಅಂತ ಸಾಬೀತು ಮಾಡಿದ್ರೆ ಆಸ್ತಿ ನಮ್ದಾಗತ್ತೆ. ಜ್ಯೋತಿ, ನಿಜಾನ? ಲಾಯರು ಒಪ್ಕೊಂಡು ಅಫಿಡವಿಟ್ ಮಾಡಿಸ್ಬೇಕು. ಅವನ್ ನಂಬಲಿಲ್ಲ ಅಂದ್ರೆ ನಾನ್ ನಂಬಿಸ್ತೀನಿ. ಅವಳು ಪೂರ್ತಿ ಹುಚ್ಚು ಹಿಡ್ದಿಲ್ಲ ಅಂದ್ರೆ ಹಿಡಿಸ್ತೀನಿ. ಈ ಇಂದ್ರಾಣಿಗೆ ಅದ್ ಯಾವ ಲೆಕ್ಕ? ಅಂದ್ರೆ ನನ್ನಷ್ಟಲ್ಲ, ಆದ್ರೆ ಸುಮಾರಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ಬೇಜಾರಾಗ್ತಿದೆ ಅಂಚರ. ಯಾಕೆ? ಯಾಕಂದ್ರೆ ಇವತ್ ಯಾರು ನಿನ್ನ ನೋಡದೇ ಇಲ್ಲ, ಎಲ್ರು ನನ್ನ ನೋಡ್ತಾರೆ. ಹೌದೌದು, ಎಲ್ರು ನಿನ್ನೇ ನೋಡ್ತಿರ್ತಾರೆ. ಪರವಾಗಿಲ್ವೇ, ಮೂರನೇ ಸಲ ಮದ್ವೆ ಆಗೋ ಹೊತ್ತಿಗಾದ್ರೂ ಬುದ್ಧಿ ಬಂದಿದೆ. ಸರಿ, ಹೊಡನ್ವಾ? ಅರ್ಜೆಂಟ್ ಯಾಕೆ? ತಾಳಿ ತಾನೇ ಕಟ್ಬೇಕು. ನಿಂಗೆ ಹೆಂಗೋ ಅಭ್ಯಾಸ ಇದೆಯಲ್ಲ, ಓಡ್ ಬರೋದು, ತಾಳಿ ಕಟ್ಟೋದು, ಇದೆಲ್ಲ ನಿಂಗೇನ್ ದೊಡ್ಡ ವಿಷಯ ಅಲ್ಲ ಅಲ್ವಾ? ತಾರೆ ರಾರೇ ರಾರೇ ರಾರೇ, ತಾರೆ ರಾರೇ ರಾರೇ ರಾರೇ, ಗಟ್ಟಿ ಮನೆ ಗಟ್ಟಿ ಮನೆ ಗಟ್ಟಿ ಮನೆ ರಾರೇ, ತಾರೆ ರಾರೇ ರಾರೇ. ಹಲೋ, ಹೇಳಣ. ಸತೀಶ್, ಎಲ್ಲಿದ್ದೀರಾ? ಎಲ್ರು ಮದುವೆ ಮನೇಲ ಅಣ್ಣ. ಯಾಕಣ, ಏನಾಯ್ತು? ಅಗಸ್ತಿ ಎಲ್ಲಿದ್ದಾನೆ? ಅವನಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ನಾಟ್ ರೀಚಬಲ್ ಆಗಿದೆ. ಅಣ್ಣ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಅಲ್ಲದೆ ಅಗಸ್ತಿ ಇನ್ನೂ ಬಂದಿಲ್ಲ. ಬಂದಿಲ್ವಾ? ಎಲ್ಲಿ ಹೋಗಿದ್ದಾನೆ ಅವನು? ಅಗಸ್ತಿ ಇಂಚರ ಇಬ್ರು ಬೇರೆ ಕಾರಲ್ಲಿ ಬಂದ್ರಲ್ವಾ? ಬರ್ತಾ ಯಾವ್ದೋ ಹೋಟ್ಲ ಹತ್ರ ನಿಂತರು ಅಂತ ಊರ್ವಿ ಹೇಳ್ತಾ ಇದ್ಲು, ಹಾಗಾಗಿ ಲೇಟ್ ಆಗಿರ್ಬೇಕು. ಅಣ್ಣ, ಯಾಕಣ ನೀ ತುಂಬಾ ಗಾಬರಿ ಆಗಿದ್ಯಾ? ಅಣ್ಣ, ಇಂದ್ರಾಣಿ ಇದೇ ಊರ್ನವ್ರ. ಯಾಕೆ ಕೇಳ್ತಾ ಇದ್ಯಾ? ಅಣ್ಣ, ಸ್ವಲ್ಪ ಹೊತ್ತು ಮುಂಚೆ ಶ್ರೇಯಾ ಮದ್ವೆಗೂ ಅದೇ ಹೆಸರಿನ ಒಬ್ಳು ಹೆಂಗಸು ಬಂದಿದ್ಲು. ಇಂದ್ರಾಣಿ ಮರ್ ಬಂದ್ರೆ ಎದ್ದೇಳಿ ಎದ್ದೇಳಿ.
ಪವರ್ಫುಲ್ ಅನ್ಸಿದ್ರು. ಈ ಊರು ಕೂಡ ದುರ್ಗಾಪುರಕ್ಕೆ ಹತ್ರನೇ ಇರೋದಲ್ವಾ?